इवत ना इक्वलेंट डेसिमल अंतो इन नोड्री थ्री डेसिमल नंबर्स पार्ट बॉक्स ना टेन इक्वल पार्ट्स डिवाइड अदर फाइव फाइव बॉक्स शेडेड आगे फाइव टेन्थ अंत करी फ्राक्षन फाइव बै टेन अदान डेसिमल बरदा जीरो पॉइंट फाइव आयतु सो इन नोड़ फिफ्टी हंड्रेड अंदर फिफ्टी बै हंड्रेड इज ईक्वल टू जीरो पॉइंट फाइव जीरो शेडेड पार्ट ऐन फाइव इतल इले बॉक्स टेन टेन डिवाइड आगे अलग फिफ्टी हंड्रेड आयतु इले फाइव हंड्रेड थाउजेंड अंदर फाइव हंड्रेड बै थाउजेंड जीरो पॉइंट फाइव जीरो जीरो आयतु सो अंदर इदरदु डेसिमल आदमेले फाइव जीरो पॉइंट फाइव इज ईक्वल टू जीरो पॉइंट फाइव जीरो इज ईक्वल टू जीरो पॉइंट फाइव जीरो जीरो ಈ ಪಿಕ್ಚರ್ಸ್ ಇಂದ ನಮಗೆ ಏನು ಅರ್ಥ ಆಗುತ್ತೆ ಅಂದ್ರೆ ಇದು ಮೂರುದ್ದು ವ್ಯಾಲ್ಯೂ ಕೂಡ ಸೇಮ್ ಇರುತ್ತೆ ಜೀರೋ ಅಟ್ ದ ಎಂಡ್ ಆಫ್ ದ ಡೆಸಿಮಲ್ ನಂಬರ್ ಎಂಡ್ ಅಲ್ಲಿ ನಾವು ಎಷ್ಟೇ ಜೀರೋಸ್ ಹಾಕಿದ್ರು ಕೂಡ ಅದರದ ಯಾವುದೇ ರೀತಿ ವ್ಯಾಲ್ಯೂ ಚೇಂಜಸ್ ಆಗಲ್ಲ ಇಂತಹ ಡೆಸಿಮಲ್ಸ್ ನ ನಾವು ಈಕ್ವಲೆಂಟ್ ಡೆಸಿಮಲ್ಸ್ ಅಂತ ಹೇಳಿ ಕರೀತೀವಿ ಡೆಸಿಮಲ್ಸ್ ಅಲ್ಲಿ ಎಕ್ಸಾಂಪಲ್ ನೋಡೋಣ ಇಲ್ಲಿ ನೋಡಿ 5.63 ಅಂಡ್ 5.630 ಆರ್ ಈಕ್ವಲೆಂಟ್ ಡೆಸಿಮಲ್ಸ್ ಅಂದ್ರೆ 63 ಇದೆ 630 ಜೀರೋ ಹಾಕೋದ್ರಿಂದ ಇಲ್ಲಿ ಯಾವುದೇ ರೀತಿ ವ್ಯಾಲ್ಯೂಸ್ ಏನೋಲಿ ಡಿಫರೆನ್ಸ್ ಆಗಲ್ಲ ಎರಡು ಈ ತರ ಇದ್ದಾಗ ಇವನ ನಾವು ಈಕ್ವಲೆಂಟ್ ಡೆಸಿಮಲ್ಸ್ ಅಂತೀವಿ ಆದ್ರೆ 5.63 ಅಂಡ್ 5.603 ಈ ತರ ಇದ್ದಾಗ ಇವು ನಾಟ್ ಈಕ್ವಲೆಂಟ್ ಡೆಸಿಮಲ್ಸ್ ಅಂದ್ರೆ ಇಲ್ಲಿ 10 ಪ್ಲೇಸ್ 100 ಪ್ಲೇಸ್ ಇಲ್ಲಿ 1000 ಪ್ಲೇಸ್ ಬಂತು ಮಧ್ಯ ಜೀರೋ ಬಂದಿದೆ ಸೋ ಈ ರೀತಿ ಇದ್ದಾಗ ಇವನ ನಾಟ್ ಈಕ್ವಲೆಂಟ್ ಡೆಸಿಮಲ್ಸ್ ಅಂತ ಕರೀತೀವಿ ಇದು ಅದೇ ರೀತಿ ನೋಡಿ 5.63 ಅಂಡ್ 5.063 ಇಲ್ಲಿ 10 ಪ್ಲೇಸ್ ಅಲ್ಲೇ ಜೀರೋ ಬಂದಿದೆ ಸೋ ಈ ಎರಡು ವ್ಯಾಲ್ಯೂಸ್ ಚೇಂಜಸ್ ಆಯ್ತು ಇಂತ डेसिमल्स ना नाउ नॉट इक्वल एंड डेसिमल्स अंत करीतीवि पुटिंग जीरोस अट द एंड ऑफ ए डेसिमल नंबर डज नॉट चेंज इट्स वैल्यू अंद्रे यावदे वन डेसिमल नंबर एंड अल्ली नाउ जीरो हाकिदाग अदर वैल्यू एनु चेंज आगल्ल अदक्के एग्जांपल नोडोदाद्रे 1.23 इज इक्वल टू 1.230 सो इदर वैल्यू एनु चेंजस आगल्ल इल्ली जीरो इरोद्रिंद इल्ली जीरो इल्ल बट एरडरद्दु वैल्यू कूड सेम इरुत्ते इंतदन्न नाउ इक्वल एंड डेसिमल्स अंत करीतीवि नेक्स्ट बंदू लाइक अंड अनलाइक डेसिमल्स अंत लाइक डेसिमल्स अंद्रे एनु अंद्रे अदर डेसिमल प्लेस ओंदे इरुत्ते ईग नोडि 2.5 0.8 10.6 इल्ली पॉइंट आदमेले ओंदोंदे प्लेस अल्ली ओंदोंदे डेसिमल इदे इल्ली 5 इदे 8 इदे 6 इदे अंद्रे पॉइंट आदमेले ओंदु डेसिमल प्लेस इद्रे अंत डेसिमल्स न नावु लाइक डेसिमल्स अंत करीतीवि इल्ली 1 डेसिमल्स इत्तु अदे रीति एरडु डेसिमल्स इद्रू कूड 3.05 0.67 10.67 ಇವನ್ನ ಕೂಡ ನಾವು ಇಲ್ಲಿ ಪಾಯಿಂಟ್ ಆದಮೇಲೆ 2 ಡೆಸಿಮಲ್ ಪ್ಲೇಸಸ್ ಇದೆ ಎಲ್ಲದರಲ್ಲೂ 2 2 ಇರೋದ್ರಿಂದ ಇವನ್ನ ಕೂಡ ನಾವು ಲೈಕ್ ಡೆಸಿಮಲ್ಸ್ ಅಂತೀವಿ ಅದೇ ರೀತಿ 3 ಡೆಸಿಮಲ್ ಪ್ಲೇಸಸ್ ಇದ್ದರೂ ಕೂಡ 2.045 0.657 10.650 ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡೆಸಿಮಲ್ ಪ್ಲೇಸಸ್ ಇದೆ ಎಲ್ಲದರಲ್ಲೂ ಸೋ ಈ ತರ ಇರುವಂತ ಡೆಸಿಮಲ್ಸ್ ನ ನಾವು ಲೈಕ್ ಡೆಸಿಮಲ್ಸ್ ಅಂತ ಕರೀತೀವಿ ಅದೇ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಡೆಸಿಮಲ್ ಪ್ಲೇಸಸ್ ಚೇಂಜ್ ಆಗಿದ್ರೆ ಡಿಫರೆಂಟ್ ಡಿಫರೆಂಟ್ ಆಗಿದ್ರೆ ಅವನ್ನ ನಾವು ಅನ್ಲೈಕ್ ಡೆಸಿಮಲ್ಸ್ ಅಂತೀವಿ ಅದಕ್ಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 3.2 ಇದೆ ನೆಕ್ಸ್ಟ್ ಬಂದ್ಬಿಟ್ಟು 0.54 ಇದೆ ಇಲ್ಲಿ ಒಂದು ಡೆಸಿಮಲ್ ಪ್ಲೇಸ್ ಇದೆ ಇಲ್ಲಿ 2 ಇದೆ ಇಲ್ಲಿ ಬಂದ್ಬಿಟ್ಟು 3 ಇದೆ ಸೋ ಈ ತರ ಇದ್ದಾಗ ಇವನ್ನ ಅನ್ಲೈಕ್ ಡೆಸಿಮಲ್ಸ್ ಅಂತ ಕರೀತೀವಿ ಸೋ ನಮಗೆ ಈಗ ಈಕ್ವಲೆಂಟ್ ಡೆಸಿಮಲ್ಸ್ ಅಂದ್ರೆ ಏನಂತ ಗೊತ್ತಾಯ್ತು ಲೈಕ್ ಅಂಡ್ ಅನ್ಲೈಕ್ ಡೆಸಿಮಲ್ಸ್ ಏನು ಅಂತ ಗೊತ್ತಾಯ್ತು ಈಗ ನಮಗೆ ಎಕ್ಸರ್ಸೈಸ್ 3 ಮಾಡೋದಕ್ಕೆ ಈಜಿ ಆಗುತ್ತೆ ನೆಕ್ಸ್ಟ್ ಎಕ್ಸರ್ಸೈಸ್ 3 ನೋಡೋಣ ಎಕ್ಸರ್ಸೈಸ್ 3 ಇಲ್ಲಿ ನಾವು ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಇಲ್ಲಿ ಕೊಟ್ಟಿರುವಂತ ಡೆಸಿಮಲ್ಸ್ನ ನಾವು ಈಕ್ವಲೆಂಟ್ ಆಗಿ ಬರಿಬೇಕು ಇಲ್ಲಿ ಡ್ಯಾಶ್ ಇದೆ ಅಲ್ಲಿ ಆನ್ಸರ್ ಆಲ್ರೆಡಿ ಫಿಲ್ ಮಾಡಿದ್ದೀನಿ ಇದು ಹೇಗೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ 1.2 ಇಸ್ ಈಕ್ವಲ್ ಟು 1.20 ಇದು ಡ್ಯಾಶ್ ಇತ್ತು ಇಲ್ಲಿ 220 ಇದೆ ನಾವು 2 ಗೆ 2 ಜೀರೋಸ್ ಆಡ್ ಮಾಡಿದಾಗ ಸೋ ಇದು 3 ಕೂಡ ಈಕ್ವಲ್ ಆಯ್ತು ಇದು ಮೂರದ್ದು ವ್ಯಾಲ್ಯೂ ಸೇಮ್ ಆಯ್ತು ಸೋ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು 10.01 ಅಂತ ಇದೆ ಇದನ್ನ ಈಕ್ವಲೆಂಟ್ ಮಾಡಬೇಕು ಈ ಬ್ಲಾಂಕ್ ಅಲ್ಲಿ ಸೋ 10.01 जीरो ऐड जीरो ऐड यावदे प्लस वैल्यू चेंज आगलिल्ल सो ईक्वल एरडु डेसिमल्स ईक्वल इदे नेक्स्ट 0.90 इल्ली ब्लैंक इत्तु सो 0.900 इल्ली 10th प्लेस 100th प्लेस इत्तु सो इन्नोंदु जीरो आगदाग 1000th प्लेस अदे रीति 0.9 सो ई मूरु कूड ईक्वलेंट डेसिमल्स अदे रीति नेक्स्ट प्रॉब्लम अल्ली 5.500 इदे सो इले ना 5.50 ब्लैंक आंसर 5.50 इज द आंसर 5.5 सो इत मूरद वैल्यू इज सेम नेक्स्ट 7.80 7.80 7.800 सो इमूरु डेसिमल्स इक्वल एंड डेसिमल्स आगुत्ते
ಇಲ್ಲಿ 3.5 ಮಾತ್ರ ಕೊಟ್ಟಿದ್ದಾರೆ ಎರಡು ಪ್ಲೇಸ್ ಬ್ಲಾಂಕ್ ಇತ್ತು ಸೋ ಇಲ್ಲಿ ನಾವು 3.50 3.500 ಬರೆದಿದ್ದೀವಿ ಸೋ ಅವಾಗ ಇದು ಈಕ್ವಲೆಂಟ್ ಡೆಸಿಮಲ್ ಆಗಿದೆ ಸೋ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಮೈನು ಪುಟ್ ಎ ಟಿಕ್ ಆನ್ ದ ಲೈಕ್ ಡೆಸಿಮಲ್ಸ್ ಇದರಲ್ಲಿ ಲೈಕ್ ಡೆಸಿಮಲ್ಸ್ ಗೆ ಟಿಕ್ ಮಾಡಬೇಕು ಲೈಕ್ ಡೆಸಿಮಲ್ಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ ಪಾಯಿಂಟ್ ಆದ್ಮೇಲೆ ಡೆಸಿಮಲ್ ಪ್ಲೇಸಸ್ ಸೇಮ್ ಇರಬೇಕು 5.36 ಇದೆ ಇಲ್ಲಿ 10.01 ಇದೆ ಎರಡರಲ್ಲೂ ಕೂಡ ಪಾಯಿಂಟ್ ಆದ್ಮೇಲೆ ಎರಡು ಡೆಸಿಮಲ್ ಪ್ಲೇಸ್ ಇದೆ ಸೋ ಇದು ಲೈಕ್ ಡೆಸಿಮಲ್ ಈ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ನೋಡಿ 1.01 ಇದರಲ್ಲಿ 1.100 ಪಾಯಿಂಟ್ ಆದ್ಮೇಲೆ 2 ಡೆಸಿಮಲ್ ಪ್ಲೇಸ್ ಇದೆ ಇಲ್ಲಿ ಪಾಯಿಂಟ್ ಆದ್ಮೇಲೆ 3 ಡೆಸಿಮಲ್ ಪ್ಲೇಸ್ ಇದೆ ಸೋ ಇದು ಅನ್ಲೈಕ್ ಡೆಸಿಮಲ್ ಆಗುತ್ತೆ ನೆಕ್ಸ್ಟ್ ಥರ್ಡ್ ಒನ್ ಅಲ್ಲಿ 9.003 ಇದರಲ್ಲಿ 10.030 ಸೋ ಪಾಯಿಂಟ್ ಆದ್ಮೇಲೆ 3 ಡೆಸಿಮಲ್ ಪ್ಲೇಸಸ್ ಇದೆ ಎರಡರಲ್ಲೂ ಸೋ ಇದು ಲೈಕ್ ಡೆಸಿಮಲ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವೆಶ್ಚನ್ 35.45 35.342 ಸೋ ಇಲ್ಲಿ ಪಾಯಿಂಟ್ ಆದ್ಮೇಲೆ 2 ಡೆಸಿಮಲ್ ಪ್ಲೇಸ್ ಇದೆ ಇಲ್ಲಿ 3 ಡೆಸಿಮಲ್ ಪ್ಲೇಸ್ ಇದೆ ಸೋ ಇದು ಅನ್ಲೈಕ್ ಡೆಸಿಮಲ್ ಆಗುತ್ತೆ ಥರ್ಡ್ ಮೈನ್ ಬಂದ್ಬಿಟ್ಟು ಚೇಂಜ್ ಇಂಟು ಲೈಕ್ ಡೆಸಿಮಲ್ಸ್ ಇಲ್ಲಿ ಕೊಟ್ಟಿರೋಂಥ ಡೆಸಿಮಲ್ಸ್ ಅನ್ಲೈಕ್ ಆಗಿದೆ ಇವನ್ನ ಲೈಕ್ ಆಗಿ ಕನ್ವರ್ಟ್ ಮಾಡಬೇಕು 0.8 9.09 ಸೋ ಇಲ್ಲಿ ಪಾಯಿಂಟ್ ಆದ್ಮೇಲೆ 1 ಡೆಸಿಮಲ್ ಪ್ಲೇಸ್ ಇದೆ ಇಲ್ಲಿ 2 ಡೆಸಿಮಲ್ ಪ್ಲೇಸ್ ಇದೆ ಇದನ್ನು ನಾವು ಲೈಕ್ ಡೆಸಿಮಲ್ ಮಾಡಬೇಕು ಅಂದರೆ 8ಗೆ ಒಂದು 0 ಆ್ಯಡ್ ಮಾಡಿದ್ದೀವಿ ಅವಾಗ ಎರಡೂ ಕಡೆಯೂ 2 ಡೆಸಿಮಲ್ ಪ್ಲೇಸಸ್ ಬಂತು ಇದು ಲೈಕ್ ಡೆಸಿಮಲ್ ಕನ್ವರ್ಟ್ ಆಯಿತು ಸೋ ಇದು ಅದೇ ರೀತಿ 23.6 8.234 ಇದೆ ಸೋ ಇಲ್ಲಿ 3 ಡೆಸಿಮಲ್ ಪ್ಲೇಸ್ ಇದೆ ಇಲ್ಲಿ 1 ಇದೆ ಸೋ ಎರಡು 0 ಆ್ಯಡ್ ಮಾಡೋದ್ರಿಂದ ಎರಡೂ ಕೂಡ ಈಕ್ವಲೆಂಟ್ ಡೆಸಿಮಲ್ ಡೆಸಿಮಲ್ಸ್ ಆಯಿತು ಸೋ ವ್ಯಾಲ್ಯೂಸ್ನಲ್ಲಿ ಯಾವುದೇ ಚೇಂಜಸ್ ಏನಾಗಲ್ಲ ಸೋ ನೆಕ್ಸ್ಟ್ ಅದೇ ರೀತಿ ಇದು 2.3 2.03 20.003 ಇದೆ ಇದನ್ನು ನಾವು ಈಕ್ವಲೆಂಟ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಎಲ್ಲದ್ರದ್ದು ಪ್ಲೇಸ್ ಈಕ್ವಲ್ ಆಗಬೇಕು 2.300 2.030 20.003 ಈಗ ಎಲ್ಲದ್ರದ್ದು ಪಾಯಿಂಟ್ ಆದಮೇಲೆ 3 ಡೆಸಿಮಲ್ಸ್ ಇದೆ ಲೈಕ್ ಡೆಸಿಮಲ್ ಕನ್ವರ್ಟ್ ಆಯಿತು ಯಾವುದೇ ವ್ಯಾಲ್ಯೂಸ್ ಕೂಡ ಏನು ಚೇಂಜಸ್ ಆಗಲ್ಲ ಅದೇ ರೀತಿ ಲಾಸ್ಟ್ ಒನ್ 3.8 12.426 31.67 ಸೊ ಇಲ್ಲೂ ಅಷ್ಟೇ ಹೈಯೆಸ್ಟ್ ಅಂದರೆ ಇಲ್ಲಿ 3 ಡೆಸಿಮಲ್ ಪ್ಲೇಸಸ್ ಇದೆ ಕೆಲವು ಕೆರಡಿದೆ ಇದಕ್ಕೆ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಜೀರೋಸ್ನ ಆ್ಯಡ್ ಮಾಡೋದ್ರಿಂದ ನಾವು 3.800 12.426 31.670 ಈ ರೀತಿ ನಾವು ಬರೆದಾಗ ಇದು ಲೈಕ್ ಡೆಸಿಮಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿಗೆ ಎಕ್ಸಸೈಸ್ 3 ಕಂಪ್ಲೀಟ್ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ 4th ಎಕ್ಸಸೈಸ್ ನೋಡೋಣ ಥ್ಯಾಂಕ್ ಯು